ಆರಂಭದ ಹಿನ್ನೆಲೆಯಲ್ಲಿ 24 ಕೋಟಿ ಖರ್ಚು ಮಾಡಲಾಗಿದೆ ರಸ್ತೆಗಳ ಅಭಿವೃದ್ಧಿ ಎರಡು ಮೂರು ದಿನದಲ್ಲೇ ರಸ್ತೆಗಳ ಸಿಕ್ಕಿದೆ ಪ್ರಧಾನಿ ಕಚೇರಿ ಸಿಎಂ ಗೆ ಎನ್ಕ್ವೈರಿ ಮಾಡಿ ಅಂತ ಲೆಟರ್ ಬರೀತಾರೆ ಗುಂಡಿಗಳು ದೊಡ್ಡ ದೊಡ್ಡ ಮಾಧ್ಯಮದವರು ಇದೆಲ್ಲ ಇದರ ಬಗ್ಗೆ ಒಂದು ಪಾಪ ಅಭಿಯಾನನೆ ಮಾಡಿದ್ರು ತಿಳುವಳಿಕೆ ಮಾಡ್ಕೊಳ್ಳಿ ಅಂತ ಜನ ತೊಂದರೆ ಆದಾಗ ಗುಂಡಿ ಮುಚ್ಚಿದಿಲ್ಲ ಲೀಡರ್ ಬರ್ತಾವ್ರೆ ಅಂತ ತಕ್ಷಣ ಗುಂಡಿ ಮುಚ್ಚಿದ್ರು ಅಂದ್ರೆ ಅವ್ರ ಪ್ರಯಾರಿಟಿ ಜನ ಅಲ್ಲ ನಾಯಕರುಗಳ ಪ್ರಯಾರಿಟಿ ಜನರ ಜೀವನ ಮುಖ್ಯ ಅಲ್ಲ ಅವರು ನಾಯಕರುಗಳು ಗಾಡಿ ಅಳಾಡಬಾರದು ಏನಾದ್ರೂ ಸ್ವಲ್ಪ ಶೇಕಿ ಕಾಬಿಟ್ರೆ ಕಷ್ಟ ನೋಡಿ ಅವರು ರೋಡ್ ಗಳೆಲ್ಲ ಪಬ್ಲಿಸಿಟಿ ಬೆಂಗಳೂರು ಸಿಟಿಲಿ ಬಹುತ ಪ್ಲೇಸ್ ಗಳೆಲ್ಲ ಹಾಕಿದ್ರು ಬೇರೆಯವ್ರು ಯಾರು ಕಾಂಗ್ರೆಸ್ ಅವ್ರು ಹಾಕಿದ್ರು ಅವ್ರ ಮನೆಲ್ಲ ಕೇಸ್ ಹಾಕಿದ್ರು ಅದ್ಯಾವ್ದು ಪದ್ಮನಾಭ ನಗರದಲ್ಲಿ ನಮ್ ಕಾಂಗ್ರೆಸ್ ಕಚೇರಿಲಿ ಅವ್ನು ಬೋರ್ಡ್ ಹಾಕೊಂಡಿದ್ದೆ ಒಳಗಡೆ ಅದಕ್ಕೆ ನೋಟಿಸ್ ಇಶ್ಯೂ ಮಾಡೋದು ಈ ಬೆಂಗಳೂರು ನಗರದಲ್ಲಿ ಯಾಕೆ ಕಾರ್ಪೊರೇಷನ್ ಕಮಿಷನರ್ ಆಗ್ಲಿ ಪೊಲೀಸ್ ಕಮಿಷನರ್ ನೋಟಿಸ್ ಇಶ್ಯೂ ಮಾಡಿಲ್ಲ ಬಿಜೆಪಿ ಅವ್ರಿಗೆ ನಮ್ಗೆ ಕಾಂಗ್ರೆಸ್ ಗೆ ಇದನ್ನ ಕಿತ್ತಾಕಿ ಅಂತ ನೋಟಿಸ್ ಪದ್ಮನಗರದಲ್ಲಿ ಕಾಂಗ್ರೆಸ್ ಕಚೇರಿ ಒಳಗಡೆ ಅವ್ರು ಕಟ್ ಔಟ್ ಏನು ಹಾಕೊಂಡಿದ್ರೆ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿದ್ರು ಕಾನೂನ ದುರುಪಯೋಗ ಮಾಡ್ಕೊಂಡು ಅವ್ರ ಮೇಲೆ ಕೇಸ್ ಹಾಕಿಲ್ಲ ನಾವು ನ್ಯಾಯಾಲಯ ಮೊರೆಗೆ ಹೋಗುವಂತ ವ್ಯವಸ್ಥೆ ಮಾಡ್ತೇವೆ ಪತ್ರಗಳೆಲ್ಲ ಸುಮಾರು ಬರ್ತಿದೀವಿ ಕಾನೂನು ವ್ಯವಸ್ಥೆ ನಾವು ಮಾಡ್ತೀವಿ ಮಾಡಿದೀವಿ ಹೇಳಕ್ಕೆ ಮಾಡಿದೀವಿ ಬ್ರೇಕ್ ಬರೀ ಕಾನೂನು ಬ್ರೇಕ್ ಮಾಡಿಲ್ಲ ಲೂಟಿ ಮಾಡಿಸೋದು ಜನರ ಆಸ್ತಿ ಪಾಸ್ತಿನ ಲೂಟಿ ಮಾಡಿಸೋದು ಅದು ಅಲ್ಲಿ ಎಸ್ ಪಿ ಡಿಜಿಪಿ ಯಾರು ಕೂಡ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿಸಿ ಥ್ಯಾಂಕ್ ಯು ಸರ್ ಪಠ್ಯದ ವಿಚಾರವಾಗಿ ಅಶೋಕ್ ನಿನ್ನೆ ಸುದ್ದಿಗೋಷ್ಠಿ ಮಾಡಿದ್ದಾರೆ ಶಿಕ್ಷಣ ಸಚಿವರು ಬಂದು ಅಶೋಕ್ ಅವರು ಅವರೇ ನೇತೃತ್ವ ವಹಿಸಿಕೊಂಡು ನಮ್ಮ ಸಿದ್ದರಾಮಯ್ಯ ಕಾಲದಲ್ಲಿ 150 ತಪ್ಪುಗಳಿತ್ತು ನಮ್ಮ ಕಾಲದಲ್ಲಿ 8-10 ತಪ್ಪು ಸರಿ ತಪ್ಪಿತ್ತು ಸರಿಪಡಿಸಿದೀವಿ ವಾಪಸ್ ಪಡೆಯಲ್ಲ ಅಂತ ಹೇಳಿ ಅದನ್ನ ಸಪರೇಟ್ ಮಾತಾಡೋಣ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ತಪ್ಪಿತ್ತು ಅಂತಂದ್ರೆ ಅವತ್ತು ಇವರು ಏನೋ ಬಾಯ ಕುಚ್ಕೊಂಡಿದ್ರು ಹೊಲ್ಕೊಂಡಿದ್ರು ಬಾಯಿಗೆ ಇನ್ನೇನು ದಬ್ಬಬೇಕಾ ಈ ಹೊತ್ತು ಹೊಲ್ಕೊಂಡಿದ್ದಕ್ಕೆ ಅವತ್ತಕ್ಕೆ ಬಾಯಿಗೆ ಸ್ಟಿಚ್ ಮಾಡ್ಕೊಂಡಿದ್ರು ತಪ್ಪಿದ್ರು ಹೇಳ್ಬೋದಾಯ್ತು ಇವತ್ತು ನಾವ್ ಹೆಂಗ್ ಹೇಳ್ತಾ ಇದೀವಿ ಜನ ಹೆಂಗ್ ಹೇಳ್ತಾ ಇದಾರೆ ಕಾಂಗ್ರೆಸ್ ಅವ್ರಿಗಿನ್ನ ಜನನೇ ದಂಗೆ ಎದ್ದು ಬಿಟ್ಟಿದ್ದಾರೆ.